ನಮಸ್ತೆ, ನಾವು ಸಿರ್ಸಿಯಿಂದ ಬಂದಿದ್ದೇವೆ. ನಮ್ಮದೊಂದು ಅಡಿಕೆಯಿಂದ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ ಮಾಡಿದ್ದೇವೆ, ಓಜಸ್ ಹೆಲ್ತ್ ಬೂಸ್ಟರ್ ಅಂತ. ಇದು ಅಡಿಕೆಯಿಂದನೇ ಮಾಡಿರುವಂಥ ಒಂದು ಪ್ರಾಡಕ್ಟು, ಟೀ ಕಾಫಿ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಒಂಥರ ಅಡಿಕೆ ಕಷಾಯ ಅಂತ ಮಾಡ್ಕೊ ಕುಡಿಬೋದು ಒಂದು, ಮತ್ತು ಮಿಲ್ಕ್ ಶೇಕ್ ಆ್ಯಂಡ್ ಬ್ಲ್ಯಾಕ್ ಟೀ, ಅದಾದಮೇಲೆ ಹಾಟ್ ಟೀ ಟೀ ಟೈಪ್ ಕನ್ಸ್ಯೂಮ್ ಮಾಡ್ಬೋದು. ಇದರಲ್ಲಿ ನಾಲ್ಕು ಫ್ಲೇವರ್ ಬರುತ್ತೆ, ಒಂದು ಏಲಕ್ಕಿ ಜಾಯಿಕಾಯಿ ಲವಂಗದ್ದು, ಮತ್ತು ಸೆಕೆಂಡ್ ಒಂದು ಫ್ಲೇವರು ಸರಸ್ಪರ್ಲ ಅಂತ ಬರುತ್ತೆ, ನನ್ನಾರಿ ಸೊಗಡೆಬೇರು ಅಂತ ಹೇಳ್ತೀವಿ ಅದು, ಮತ್ತು ಅಡಿಕೆ ಅಡಿಕೆ ಪ್ರತಿಯೊಂದರಲ್ಲೂ ಮಿಕ್ಸ್ ಇರುತ್ತೆ. ಮತ್ತು ಒಂದು ಫ್ಲೇವರ್ ಬಂದು ವೆನಿಲಾ ಅಂತ ಬರುತ್ತೆ, ಅದಾದಮೇಲೆ ಚಾಕ್ಲೇಟ್ ಅಂತ ಒಂದು ಫ್ಲೇವರ್ ಇದೆ. ನಾಲ್ಕು ಫ್ಲೇವರನ್ನು ಮಾಡಿ 100 ಗ್ರಾಮ್ ಪ್ಯಾಕ್ ಅದು. ರೇಟ್ ಬಂದು ಎಲ್ಲ ಬಂದು ಇದು 230 ಬರುತ್ತೆ ಎರಡು, ಮತ್ತೆರಡು 200 ರುಪೀಸ್ ಬರುತ್ತೆ. 100 ಕಪ್ ಆಗುತ್ತೆ ಒಂದು ಪ್ಯಾಕಲ್ಲಿ. ಬೆನಿಫಿಟ್ಸ್ ಏನಂದರೆ ಬಿ ಪಿ, ಶುಗರು, ಡೈಜೆಷನು, ಮತ್ತು ಮೇಯ್ನಾಗಿ ಲೇಡೀಸಲ್ಲಿ ಪೀರಿಯಡ್ಸ್ ಪೇನ್ ಬರ್ತದಲ್ಲ ಅದಕ್ಕೂ ಕೂಡ ರಿಡ್ಯೂಸ್ ಆಗುತ್ತೆ, ಮತ್ತು ಏಜ್ ಆದವರಲ್ಲಿ ನಿದ್ರಾಹೀನತೆ ಕಂಡು ಬರುತ್ತಲ್ಲ ಅದಕ್ಕೂ ಕೂಡ ಅಲ್ಲೂ ಕೂಡ ರಿಡ್ಯೂಸ್ ಆಗುತ್ತೆ. ಅದಾದಮೇಲೆ ಸ್ನಾಯು ನೋವು ಈ ಥರದಕ್ಕೆ ಅಜೀರ್ಣಕ್ರಿಯೆಗೆ ಎಲ್ಲ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನು ಅಂದರೆ ರೈತರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಅಡಿಕೆ ಈಗ ತುಂಬ ಎಲ್ಲ ಕಡೆ ಕರ್ನಾಟಕದ ಹೊರ ರಾಜ್ಯಗಳಲ್ಲಿ ತುಂಬ ಹೇರಳವಾಗಿ ಬೆಳೀತಾ ಇದ್ದಾರೆ. ಅದಕ್ಕಾಗಿ ಅಡಿಕೆ ಮುಂದಿನ ದಿನಗಳಲ್ಲಿ ರೇಟ್ ಕಡಿಮೆ ಆಗುವಂಥ ಒಂದು ಲಕ್ಷಣ ಇದೆ. ಅದರಿಂದ ಇಂಥದ್ದೊಂದು ಮಾಡಿ ನಾವು ರೈತರಿಗೆ ಒಳ್ಳೆ ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರ್ಡೆಲ್ಲ ಬಂದು ಸಿರ್ಸಿನೇ, ಬೆಸ್ಟ್ ಪಿಪೋರ್ ಬಂದು 12 ಮಂತ್ಸ್ ಇರುತ್ತೆ. ಎಲ್ಲ ಪ್ಯಾಕೆಟಲ್ಲೂ 100 ಗ್ರಾಮ್ಸ್ ಕ್ವಾಂಟಿಟಿ ಇರುತ್ತೆ. ಚಂದ್ರ ಕಲ್ಚರ್ ದಕ್ಕ ಜೇನು ವ್ಯವಸಾಯಗಾರ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇದರ ಅಧ್ಯಕ್ಷರು. ದಕ್ಕ ಜೇನು ವ್ಯವಸಾಯಗಾರ ಸಹಕಾರಿ ಸಂಘ 1938ರಲ್ಲಿ ಸುಳ್ಯ ತಾಲೂಕಿನ ಚೊಕ್ಕಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಾರಂಭಿಸಲಾಗಿದೆ. ಟೀಕೆ 85 ವರ್ಷದ ಏನು ಸುದೀರ್ಘ ಒಂದು ವ್ಯವಸ್ಥೆಯಲ್ಲಿ ಇದೀಗ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ವಾರ್ಷಿಕವಾಗಿ 25 ಕೋಟಿ ವ್ಯವಹಾರವನ್ನು ನಡೆಸಿ 125 ಟನ್ ಜೇನನ್ನು ಮಾರಾಟ ಮಾಡುವ ಮೂಲಕ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಜೇನು ವ್ಯವಸಾಯಗಾರರಿಗೆ ಆಶಾಕಿರಣವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದೆ. ಬಹುಶಃ ಇವತ್ತಿನ ಈ ರಾಜ್ಯ ಮಟ್ಟದ ಕೃಷಿ ಮೇಳದಲ್ಲಿ ನಮ್ಮ ಸಂಸ್ಥೆಯ ಮುಖಾಂತರ ಜೇನು ಕೃಷಿ ವಿಚಾರ ಸಂಕಿರಣವನ್ನು ನಡೆಸುವುದರೊಂದಿಗೆ ಜೇನಿಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಇಲ್ಲಿ ಪ್ರದರ್ಶಿಸುವುದರೊಂದಿಗೆ ಜೇನು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಯಲ್ಲಿ ಎಲ್ಲ ಕೃಷಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕೃಷಿಯನ್ನು ಮಾಡುವುದರ ಮುಖಾಂತರ ಕೃಷಿ ಉತ್ಪನ್ನವನ್ನು ಹೆಚ್ಚಿಸುವುದರೊಂದಿಗೆ ದೇಶದ ಸಮಗ್ರ ಕೃಷಿಯಲ್ಲಿ ತೊಡಗಿಸುವುದರೊಂದಿಗೆ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿ ಒಂದು ಉತ್ತಮ ಉದ್ಯಮವಾಗಿ ಮೂಡಿ ಬರುತ್ತಿದೆ. ಬಹುಶಃ ಇದಕ್ಕೆಲ್ಲ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ಸರ್ಕಾರದ ಮಟ್ಟದಲ್ಲಿಯೂ ಕೂಡ ವಿನಂತಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಕೃಷಿ ಮೇಳದ ವ್ಯವಸ್ಥೆಯನ್ನು ರೂಪಿಸಿದಂಥ ಎಲ್ಲ ಸಂಘಟಕರಿಗೆ ಕೂಡ ವಿಶೇಷವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ, ನಾನು ಜೇನು ಸೊಸೈಟಿಯ ಸಿಬ್ಬಂದಿ, ನನ್ನ ಹೆಸರು ಕೇಶವಕೃಷ್ಣ ಅಂತ ಹೇಳಿ. ನಾನು ಜೇನು ಪರಿಕರಗಳ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ. ಇದು ಜೇನು ಪೆಟ್ಟಿಗೆ, ಇದು ಸ್ಟ್ಯಾಂಡ್, ಈ ಜೇನು ಪೆಟ್ಟಿಗೆಯಲ್ಲಿ ಇದು ಸಂಸಾರ ಕೋಣೆ ಅಂತ ಹೇಳಿ. ಇದರಲ್ಲಿ 8 ಫ್ರೇಮ್ ಇರುತ್ತದೆ. ಇದರಲ್ಲಿ ತನ್ನ ರಾಣಿ ತನ್ನ ಸಂಸಾರವನ್ನು ಇದರಲ್ಲಿ ನಿರ್ವಹಿಸ್ತದೆ. ಹಾಗೆ ಜೇನು ಸಂಗ್ರಹಿಸುವುದು ಜೇನು ಕೋಣೆಯಲ್ಲಿ. ಇದರಲ್ಲಿ ಸಹ 8 ಫ್ರೇಮ್ ಇರ್ತದೆ. ಇದು ಜೇನಿನ ಮುಚ್ಚಳ, ಮೇಲಿನ ಭಾಗ ಮುಚ್ಚಳ. ಇದರ ಪರಿಕರ ಇನ್ನು ಇದು, ಇದು ಜೇನು ಗೇಟು, ಇದು ಇದರಲ್ಲಿ ದೊಡ್ಡ ಗೇಟು. ಇದು ಅದರ ಜೇನು ತೆಗೆಯುವಂತಹ ನೈಪು. ಇದು ರಾಣಿ ಪಂಜರ, ಅಂದರೆ ನಿಮ್ಮ ರಾಣಿ ಕೋಶ ರಚನೆ ಆದ ನಂತರ ಆ ರಾಣಿ ಕೋಶವನ್ನು ಇದರಲ್ಲಿ ನಾವು ಹಾಕಿಬಿಟ್ಟು ಇದರೊಳಗೆ ಹಾಕೋದು, ಇದರೊಳಗೆ ಹಾಕಿ ನಮಗೆ ರಾಣಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಟ್ರಾನ್ಸ್ಫರ್ಬಲ್ ಮಾಡ್ಬೋದು. ಮತ್ತು ಇದು ಕೃತಕ ಮೇಣನ ಎರಿ ಅಂತ ಹೇಳೋದು. ನಾವು ಸೂಪರಿಗೆ ಇಂಥ ಎರಿಯನ್ನು ಕಟ್ಟಿಬಿಟ್ಟು ಅವುಗಳಿಗೆ ತಂತಾನೇ ಆಗಿ ಜೇನು ಬಂದು ಇದಕ್ಕೆ ಜೇನು ತುಂಬಿಸ್ತಾರೆ. ಅದು ಇದು ನಮಗೆ ರಕ್ಷಾ ಕವಚ ಅಂತಲೇ ಹೇಳ್ಬೋದು. ನಮ್ಮ ಮೋರೆಗೆ ಜೇನು ಕಚ್ಚದ ಹಾಗಿರುವಂತಹ ವಸ್ತು. ಮತ್ತು ಇದು ಈ ರಾಣಿ ಏನು ಮಾಡ್ತಾ ಅಂತ ಹೇಳಿ ಇಲ್ಲಿ ಜಾಗ ಸಾಕಾಗದಿದ್ದರೆ ಮೇಲೆ ಬರಬಾರ್ದು ಅಂತ ಹೇಳಿ ಇದು ರಾಣಿ ತಡೆತಟ್ಟೆ ಅಂತ ಕರಿತೇವೆ ಇದನ್ನು. ಇದು ಒಂದು ಬ್ರೂಡ್ ಫ್ರೇಮು, ಇದು ಚಿಕ್ಕದಾದ ಸೂಪರ್ ಫ್ರೇಮ್. ಇದು ಕೈ ಕವಚ, ಇದು ನಮ್ಮ ಮೊಜೆಂಟಿ ಬಾಕ್ಸು. ಮತ್ತು ನಾವು ಏನು ಮಾಡ್ತೇವೆ ಅಂದರೆ ಕೃಷಿಕರಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಕೈಯಿಂದ ನಾವು ಹಣಿಯನ್ನು ಪರ್ಚೇಸ್ ಮಾಡಿ ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಅದು ಮಾರ್ಕೆಟ್ ಬಿಟ್ಟು ನಮ್ಮದು ಮಾಧುರಿ ಜೇನು ಅಂತ ಹೇಳಿ ಮಾರ್ಕೆಟಲ್ಲಿ ಲಭ್ಯವಿದೆ.
ಇದು ರೈತ ಮಿತ್ರ ಕವಿ ಅಂತ ಅಟಮ್ ಅಂಬಿಟ್ಟು ಅಟಮ್ ಅಂಬಿಟ್ಟು ಕಲ್ಲಾಕಿ ಉಳಿಯೋದು ಹೀಗೆ ಅಟಮ್ ಅಂಬಿ ಇಡ್ಬೇಕು ಹೀಗೆ ಒಳಗೆ ಅಟಮ್ ಅಂಬಿಟ್ಟು ಅದ್ರ ಬತ್ತಿನ ಹೊರಡೆ ತಗೋಬೇಕು ಇಲ್ಲಿ ಸಣ್ಣ ಹೋಲಿದೆ ಬತ್ತಿ ಹೊರಡೆ ತಗೊಂಡು ಇದನ್ನ ಈಗ ಲಾಕ್ ಮಾಡ್ಕೋಬೇಕು ಮತ್ತೆ ಎದುರುಗಡೆಯಿಂದ ಒಂದು 20 ಕಲ್ಲಾಕ್ಬೇಕು ಸಣ್ಣ ಸಣ್ಣ ಸೈಜ್ ಕಡಲೆ ಬೀಜ ಕಡಲೆ ಕಾಳ ಸೈಜ್ ಕಲ್ಲಾಕಿ ನಿಮಗೆ ಎಲ್ಲಬೇಕು ಅಂದಾಜು ಗುರಿ ಇಟ್ಟು ಲೈಟ್ರಲ್ಲಿ ಅಗರಬತ್ತಿ ಎಲ್ಲ ಅಂಟಿಸಿದ್ರೆ ಆಯ್ತು ಮತ್ತೆ ಇದೊಂದು ಪ್ರಾಣಿನ ಸಾಯಿಸೋದಿಕ್ಕಲ್ಲ ಬರೀ ಎದುರಿಸಿ ಓಡಿಸೋದಿಕ್ಕೆ ನೋಡಿ ಇದು ಬಿದಿರ ಅಕ್ಕಿ ಇದು ಇದು ಬಿದಿರಲ್ಲಿ 60 ವರ್ಷಕ್ಕೊಂದ್ಸರಿ ಆಗುವಂಥ ಅಕ್ಕಿ ಇದು ಇದು ಶುಗರ್ಗೆ ಕೊಲೆಸ್ಟ್ರಾಲ್ಗೆ ಜಾಯಿಂಟ್ಸ್ ಪೇನ್ಗೆ ಬ್ಯಾಕ್ ಪೇನ್ಗೆ ಎಲ್ಲ ಆಗುತ್ತೆ ನೋಡಿ ಇದು ಮೋರ್ ದೆನ್ 30 ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ನಿಮಗೆ ಅಲ್ಲಿ ಮೋರ್ ದೆನ್ 30 ಹೆಲ್ತ್ ಬೆನಿಫಿಟ್ಸ್ ಅದು ಕೊಟ್ಟಿರ್ತದೆ ಆಮೇಲೆ ಕಫ ಇದ್ರೆ ಅದನ್ನ ಗುಣ ಮಾಡ್ಕೊತೆ ಮತ್ತೆ ಜಾಯಿಂಟ್ ಪೇನ್ ಆಮೇಲೆ ಮೂಳೆ ಸ್ಟ್ರಾಂಗ್ ಆಗೋದಕ್ಕೆಲ್ಲ ಒಳ್ಳೆ ಬೆನಿಫಿಟ್ ಇದೆ ಇದರ ಅಕ್ಕಿ ಪ್ರಕೃತಿನಲ್ಲಿ 60 ವರ್ಷಕ್ಕೊಂದ್ಸರಿ ಬರುವ ಅಕ್ಕಿ ನ್ಯಾಚುರಲ್ ಆಗಿ ಬರುವಂತ ಅಕ್ಕಿ ಆಮೇಲೆ ಇದು ಇದು ಅರ್ಜಿನ ಹುಡಿಯಿಂದ ಈಗ 60 ಕೆಜಿ ಅರ್ಜಿನ ಹುಡಿಗೆ 1 ಕೆಜಿ ಎಣ್ಣೆ ಬರುತ್ತಲ್ಲ ಅದರಿಂದ ಮಾಡಿರೋ ಸೊಪ್ಪು ಅದು ಈಗ ಮುಖದಲ್ಲಿ ಮೊಡವೆ ಪಿಂಪಲ್ಸ್ ಅಂತ ಎಲ್ಲ ಇದ್ರೆ ಇದರಿಂದ ವಾಶ್ ಮಾಡಿದ್ರೆಲ್ಲ ವಾಸಿ ಆಗುತ್ತೆ ಗುಣ ಆಗುತ್ತೆ ಆಮೇಲೆ ಮುಖದ ಕಾಂತಿ ಫೇಸ್ ಶೈನಿಂಗ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಇದು ಸರ್ ನನ್ನ ಹೆಸರು ವಸಂತ್ ಕುಮಾರ್ ಅಂತ ಹೇಳಿ ಮಂಗಳೂರಿಂದ ಬಂದಿದ್ದೀನಿ ಇದು ಸ್ವದೇಶಿ ಖಾದಿ ಶರ್ಟ್ ಅಂತ ಹೇಳಿ ಸ್ವದೇಶಿ ವಸ್ತ್ರೋದ್ಯಮದ್ದು 13 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ವಿ ಈ ಶರ್ಟನ್ನು ನಾವು ಇದರಲ್ಲಿ ಫುಲ್ ಶರ್ಟ್ ಹಾಫ್ ಶರ್ಟ್ ಮತ್ತು ಕುರ್ತಾವನ್ನು ತಯಾರು ಮಾಡ್ತಾ ಇದ್ವಿ ಇದನ್ನು ಮತ್ತು ಲುಂಗಿಯನ್ನು ತಯಾರು ಮಾಡ್ತಾ ಇದ್ವಿ ಈ ಇದನ್ನು ಖಾದಿ ಅಂದರೆ ಖಾದಿ ವಸ್ತ್ರೋದ್ಯಮದ್ದು ಸ್ವದೇಶದ್ದು ಇದನ್ನು ಖಾದಿ ಬಳಸಬೇಕು ಎಲ್ಲ ಖಾದಿಯಲ್ಲಿ ನಾವು 6 ಸೈಜ್ ಮಾಡ್ತಾ ಇದ್ವಿ 38 ಹಿಡಿದು 46 ಎಲ್ಲ ಜನಕ್ಕೂ ಎಲ್ಲ ಶರ್ಟ್ಗೆ ಎಲ್ಲ ಆಗ್ತದೆ ಮತ್ತು ಇದನ್ನು ಖಾದಿ ಗ್ರಾಮೋದ್ಯೋಗ ಇಲಾಖೆದು ಒಂದು ತೊಗೊಂಡ್ರೆ ಒಂದು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು ಎಲ್ಲ ಆಫರ್ ಇದೆ ಮತ್ತು ಇದೆಲ್ಲ ಸ್ಟಿಚ್ಚನ್ನು ಸ್ಪೆಷಲ್ ಸ್ಟಿಚ್ ಇದೆ ಮೂರು ಸ್ಟಿಚ್ ಬರ್ತದೆ ಸ್ವದೇಶದ್ದು ಇದು ಟೈಲರ್ ಯಾವ ಟೈಲರ್ ಹೊಲಿಯೋಕ್ಕಾಗಲ್ಲ ಮೂರು ಸ್ಟಿಚ್ ಇರ್ತದೆ ಈ ರೀತಿ ನಮ್ಮ ಖಾದಿ ವಸ್ತ್ರವನ್ನು ಎಲ್ಲ ಖಾದಿ ಟವಲ್ ಖಾದಿ ಬೆಡ್ಶೀಟ್ ಖಾದಿ ಚೂಡಿದಾರ ಪೀಸ್ ಶರ್ಟ್ ಇದನ್ನು ಸೇಲ್ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ಐನೋಸ್ ಈ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇಂಡೋ ಬೇಸ್ಡ್ ಇಂಡೋ ಜರ್ಮನ್ ಬೇಸ್ಡ್ ಇದೊಂದು ಪ್ಲಾಟ್ಫಾರ್ಮ್ ಇದೆ ಐ ಟಿ ಸರ್ವಿಸ್ದು ಅದರದೊಂದು ಪ್ರಾಡಕ್ಟ್ ಆಗಿ ಬರುವಂಥದ್ದು ಇದು ಆಗ್ರೋ ಆ್ಯಪ್ ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಲಿಕೇಶನ್ ಇದೆ ಇದು ರೈತರಿಗಾಗಿ ಮಾಡಿರುವಂತಹ ಒಂದು ಸಾಫ್ಟ್ವೇರ್ ಇದೆ ಅಪ್ಲಿಕೇಶನ್ನು ಕೃಷಿಕರಿಗಾಗಿ ಮಾಡಿರುವಂತಹ ಈ ಒಂದು ಅಪ್ಲಿಕೇಶನ್ ಇದು ವೋಕಲ್ ಫಾರ್ ಲೋಕಲ್ ಇರುವಂಥ ಕಾನ್ಸೆಪ್ಟ್ ಆಮೇಲೆ ಆತ್ಮನಿರ್ಭರ್ ಭಾರತ್ ಏನಿದೆ ಸ್ಟಾರ್ಟಪ್ಗೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಂತ ಹೇಳಿದ್ರೆ ನೀವು ಪೆಟ್ಸ್ ನಿಮ್ಮ ಮನೇಲಿ ಸಾಕುಪ್ರಾಣಿ ಏನಿದೆ ಅದನ್ನು ನೀವು ಮಾರಾಟ ಮಾಡಬೇಕು ಅಥವಾ ನಿಮಗೆ ಬೈ ಮಾಡಬೇಕಂದಿದ್ರು ಕೂಡ ನೀವು ಪೆಟ್ಸ್ ಈ ಕೆಟಗರಿಗೆ ಹೋಗಿ ಈ ಆ್ಯಪ್ ಡೌನ್ಲೋಡ್ ಮಾಡಿ ಈ ಕೆಟಗರಿಗೆ ಹೋಗಿ ನೀವು ಪೋಸ್ಟ್ ಅಪ್ಲೋಡ್ ಮಾಡ್ಬೋದು ಅಥವಾ ಸರ್ಚ್ ಕೂಡ ಮಾಡ್ಬೋದು ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕರು ಎಲ್ಲಿರ್ತಾರೆ ಅವರ ಪ್ರೊಡ್ಯೂಸ್ ಏನಿರುತ್ತೆ ಅದು ಆಲ್ ಓವರ್ ಇಂಡಿಯಾ ನೀವು ಸಪ್ಲೈ ಮಾಡ್ಬೋದು ಸೇಲ್ ಮಾಡ್ಬೋದು ಎಲ್ಲೆಲ್ಲಿ ಕನ್ಸ್ಯೂಮರ್ಸ್ ಇರ್ತಾರೆ ಎಂಡ್ ಯೂಸರ್ ಏನಿರ್ತಾರೆ ಅವ್ರನ್ನ ರೀಚ್ ಆಗೋಕ್ಕೆ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಇದು ಇದನ್ನು ನೀವು ಪ್ಲೇ ಸ್ಟೋರ್ ಇಲ್ಲ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು ಆ್ಯಗ್ರೋ AGR OOW ಅಂತ ಹೇಳ್ಕೊಂಡು ಇದನ್ನು ಟೈಪ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಹಾಗೆ ಇದರದ್ದು ಲೋಗೋ ಇದೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಮೇಲ್ ಐ ಡಿ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ರಿಜಿಸ್ಟ್ರೇಷನ್ ಆಮೇಲೆ ನಿಮಗೆ ಆ್ಯಡ್ ಪೋಸ್ಟ್ ನೀವು ಹಾಕ್ಬೋದು ಇವಾಗ ಸಸಿ ಇದ್ದರೆ ಸಸಿ ಹಾಕ್ಬೋದು ಫೋಟೋ ಏನಿದೆ ಅದು ಟರ್ಕಿ ಬರ್ಡ್ ಇದೆ ಅಥವಾ ಸಮ್ ಅದರ್ ಜೇನು ಕೃಷಿ ನೀವು ಮಾಡ್ತಾ ಇರ್ತೀರಾ ಜೇನು ಇದ್ದರೆ ಅದನ್ನು ಕೂಡ ಫೋಟೋ ಹಾಕ್ಬೋದು ಆಮೇಲೆ ಪ್ರೈಸ್ ಮೆನ್ಷನ್ ಮಾಡ್ಬೋದು ಲೊಕೇಶನ್ ಮೆನ್ಷನ್ ಮಾಡ್ಬೋದು ಈ ಥರ ಪೋಸ್ಟ್ ಮಾಡ್ಬೋದು ಅದರ ಜೊತೆಗೆ ನಿಮಗೆ ಈ ರೀಸೇಲ್ ಆಗುವಂತಹ ಐಟಮ್ಸ್ ಏನಿರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು ಟಿಲ್ಲರ್ ಮೆಷಿನ್ ಇರ್ಬೋದು ಅಥವಾ ವೀಡ್ ಕಟಿಂಗ್ ಮೆಷಿನ್ ಇರುತ್ತೆ ಅದನ್ನು ನಿಮಗೆ ಯೂಸ್ ಮಾಡಿ ಆಯಿತು ಸರಿ ಇನ್ನು ರೀಸೇಲ್ ಮಾಡ್ಬೋದು ಅಂತ ಕೂಡ ಈ ಆ್ಯಪ್ ಯೂಸ್ ಮಾಡ್ಕೊಂಡು ನೀವು ಪೋಸ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ನೀವು ರೀಚ್ ಆಗ್ಬೋದು ಕಸ್ಟಮರನ್ನು ಬೈಯರ್ಸನ್ನು ಹೇಗಿತ್ತು ಗೈಸ್ ಸುಳ್ಯದಲ್ಲಿ ನಡೆದ ಕೃಷಿ ಮೇಳ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಬಾಯ್.